सामर्थ्य ಬೆಳಕಿವ ಸೂರ್ಯ ಚಂದ್ರರದ್ದೊಂದು ಸದ್ದಿಲ್ಲ ಹೊಲಿ ನಿನ್ನ ತುಟಿ ಬಾರ ಹತ್ರ ಬಾರ ಈಗ ಹುಲಿ ಹೆಂಗ್ ಕೂಗುತ್ತೆ ಅಂತ ನಾನು ಕೇಳ್ಬೇಕು. ಕಮೋನ ಐಸೆ ಏನ ಬರೀ ಗಾಳಿ ಮಾತ್ರ ಬರ್ತಿದೆ? ಕಮೋನ್ ಜೋರಾಗಿ. ಏನದು ಹುಲಿ ತರ ಕೂಗ ಕೇಳಿದ್ರೆ ಬೆಕ್ಕು ತರ ಕೂಗ್ತಿದ್ಯಾ? ರಿಚಿ ಅವನ ನಂಬಿ ಅವನ ತಂಗಿ ಬೇರೆ ಇದಾರೆ. ಸಿಸ್ಟರ್ ಸೆಂಟಿಮೆಂಟ್ಸ್ ಹೇಳ ಎಲ್ಲ ಅದು ನಿನಗೆ ಆ ಕ್ಯೂಬನ್ ಕಿಡ್ ಹುಡುಗನ ಬಗ್ಗೆ ಕತೆ ಹೇಳಿದಿನ, ಅದೇ ಡ್ಯಾಶ್ ಡ್ಯಾಶ್ ಬಗ್ಗೆ. ಮುರುಗೇಶ್ ನಿನಗ್ ಗೊತ್ತು ತಾನೆ, ನೀನು ಹೇಳ್ತೀಯಾ? ನೀನು ನಿನಗೆ ಬಾಯಿ ಬಿಟ್ಟು ಅಭ್ಯಾಸ ಇಲ್ವಲ್ಲ, ಓಡ್ ಹೋಗಿ ತಾನೆ ಅಭ್ಯಾಸ. ನಾನು ಬಿಟ್ಬಿಡು ರಿಚಿ, ಇನ್ನೊಂದ್ಸಲ ಹೀಗ್ ಮಾಡಲ್ಲ. ಏನ್ ಸಿಕ್ಕಿದ್ರು ಅವ್ರಿಗೆ ನನ್ನ ಬಿಟ್ಬಿಡು, ನನ್ನ ಕ್ಷಮಿಸ್ಬಿಡು. ಹುಲಿಗಿದು ಅರ್ಥ ಆಯ್ತು ಅಂತ ಅನ್ಕೋತೀನಿ, ಆದ್ರೆ ನಮ್ ಜೊತೆಲೇ ಕರ್ಕೊಂಡ್ ಬಂದ್ವಲ್ಲ ಆ ನರಿ, ಅದಕ್ ಅರ್ಥ ಆಯ್ತಾ? ಕಚ್ಚಡ ನನ್ನ ಮಗನೇ. ಏ ಸಲ್ವಾ, ನಿನಗೇನ್ ಕೆಲ್ಸ ಇಲ್ಲಿ? ರಿಚಿ ನೋಡಿದ್ಯಾ? ರಿಚಿ ಬೋಟ್ ಏನಿಲ್ವೇ. ಹೌದು, ನೀನೇನ್ ಮಾಡ್ತಿದ್ದೆ ಇಲ್ಲಿ? ಏನಿಲ್ಲ, ಐಸ್ ಹಾಕೊಂಡವ್ರ ಬೋಟ್ ರಿಪೇರಿ ಇತ್ತು, ನೋಡೋಕ್ ಬಂದೆ. ಹಾ ಸರಿ ಹೋಗು. ಇಂಥ ದಿನ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಸೇಂಟ್ ಪೀಟರ್ ಅನ್ನ ಯಾವತ್ತೂ ನನ್ನ ಕೈ ಬಿಡಲ್ಲ. ಇವನ್ನ ನನ್ನ ಮುಂದೆ ತಂದು ನಿಲ್ಸಿದ್ದಾರೆ. ಎಂಟು ವರ್ಷ ಮ್ಯಾನ್, ಏಟ್ ಇಯರ್ಸ್. ಜೂನಿಯರ್ ಹೋಮ್ ಅಲ್ಲಿ ಬದುಕು ಹೇಗಿರುತ್ತೆ ಅಂತ ನಿನಗೆ ಗೊತ್ತೇನೋ? ಅದು ನರಕ ಕಣೋ, ಇಟ್ಸ್ ಹೆಲ್. ಅಲ್ಲಿದ್ದ ಒಂದೊಂದು ನಾಯು ನನ್ನ ಮುಟ್ಟಿದೆ. ನೀನ್ ನೋಡಿದ್ರೆ ಓಡ್ ಹೋಗ್ಬಿಟ್ಟೆ. ನನ್ನ ಬಗ್ಗೆ ಯೋಚನೆ ಮಾಡ್ದ? ನನ್ನ ಚರ್ಚ್ ಫಾದರ್ ಮಗ ಕಣೋ, ಇವಾಗ ನೋಡು ಕೈಯಲ್ಲಿ ಗನ್ ಹಿಡ್ಕೊಂಡು ನಿಂತಿದ್ದೀನಿ. ಎಲ್ಲ ನಿನ್ನಿಂದನೇ.